ಇದನ್ನು ಹಣೆ ಬರಹ ಎನ್ನಬೇಕೋ, ವಿಧಿಯಾಟವೆನ್ನಬೇಕೋ, ಅಥವಾ ಪ್ರಕೃತಿಯ ಮುನಿಸಿನಾಟವೋ ಕಾಣದ ಆ ಭಗವಂತನೇ ಹೇಳಬೇಕೋ? ಏರುಪೇರಿನ ಈ ಜೀವನವೆಂಬ ರಣರಂಗದಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಒಂದು ನೆಮ್ಮದಿಯ ನೆಲೆ ಕಾಣಬೇಕೆಂಬ ಹಂಬಲ ಹೊತ್ತು ಮನುಷ್ಯ ಒಂದಲ್ಲ ಒಂದು ರೀತಿಯ ಹೋರಾಟ ಮಾಡುತ್ತಲೇ ಇರುತ್ತಾನೆ. ಆದರೆ ಈ ಪರಿಯಲ್ಲಿ ಪ್ರಕೃತಿ ಮುನಿದರೆ ಜೀವವನ್ನು ಉಳಿಸಿಕೊಳ್ಳಲು ಎಲ್ಲಿ ಹೋಗಬೇಕೋ, ಯಾರ ಮೊರೆ ಹೋಗಬೇಕೋ? ಆಳುವವರು ಅಧಿಕಾರ ಕುರ್ಚಿಗಾಗಿ ಪರಿತಪಿಸುತ್ತಿರುತ್ತಾರೆ. ಅವರದೇ ಆದ ಸ್ವಾರ್ಥ ದಾರಿಯಲ್ಲಿ ಹೋಗುತ್ತಿರುವಾಗ ಈ ಜನರ ಬದುಕು ಮೂರಾ ಬಟ್ಟೆಯಾದರೂ ಆಳುವವರಿಂದ ಸಿಗುವುದು ಅನುಕಂಪವಷ್ಟೇ. ದಿನದ ಬಾಳು ನಮ್ಮದಿ, ಜೀವನ ಹುಟ್ಟು ಸಾವಿನ ನಡುವೆ ಒಳಿತು ಮಾಡೋ ಮಾನವ, ಮೂರು ದಿನದ ಬಾಳು ನಮ್ಮದಿ, ಜೀವನ ಹುಟ್ಟು ಸಾವಿನ ನಡುವೆ ಒಳಿತು ಮಾಡೋ ಮಾನವ. ಇಂತಹ ಪರಿಸ್ಥಿತಿಯಲ್ಲಿ ದೈವವೇ ಮುನಿದು ಬಿಟ್ಟರೆ ಈ ತತ್ತರಿಸಿರುವ ಜೀವಗಳಿಗೆ ಆಸರೆ ಯಾರೋ? ಮುಂದಿನ ಮಾರ್ಗವೇನೋ? ಮಳೆ ಉಯ್ದರೆ ಉಯ್ದೇ ಕೆಡಿಸಿತು, ಉಯ್ಯದಿದ್ದರೆ ಉಯ್ಯದೇ ಕೆಡಿಸಿತು ಎಂಬ ಹಳೆಯ ಗಾದೆಯಂತೆ ಇವತ್ತು ಮಳೆ ರಾಯನ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿರುವ ಮನುಜರ ಬಾಳು ಹರಿದ ಬಟ್ಟೆಯ ಗೋಳಿನಂತಾಗಿದೆ. ಮನುಷ್ಯ ಒಮ್ಮೆ ಹುಟ್ಟಿ ಎಂದೋ ಒಮ್ಮೆ ಸಾಯುವ ಮಧ್ಯದ ಈ ಮೂರು ದಿನಗಳ ಸಂತೆಯೊಳಗಿನ ಒಂದು ದಿನ ಜೀವಿಸಲು ಇಷ್ಟೆಲ್ಲ ಹೆಣಗಬೇಕಾ? ಇಷ್ಟೆಲ್ಲ ಸಾವು ನೋವು, ಜೀವಂತ ನರಕ ಇವನ್ನೆಲ್ಲ ಅನುಭವಿಸಬೇಕಾ ಎಂಬುದನ್ನು ನೆನೆದುಕೊಂಡಾಗ ಕಾಣದ ಶಕ್ತಿಯ ಮೇಲೆ ಕೋಪ ಮತ್ತೊಂದೆಡೆ ಜೀವನ ಇಷ್ಟೇನಾ ಎನಿಸಿಬಿಡುತ್ತದೆ. ಉಸಿರು ಇರುವ ತನಕ ನಾನೆಂಬ ಅಹಂಕಾರ, ಮೇಲೆ ಮಸಣದಿ ಸಂಸ್ಕಾರ, ನಶಿಸುವ ದೇಹಕ್ಕೆ ಏಕೆ ಈ ವ್ಯಾಮೋಹವು, ನಶಿಸುವ ದೇಹಕ್ಕೆ ಏಕೆ ಈ ವ್ಯಾಮೋಹವು, ಮೂರು ದಿನದ ಬಾಳು ನಮ್ಮದಿ, ಜೀವನ ಹುಟ್ಟು ಸಾವಿನ ನಡುವೆ ಒಳಿತು ಮಾಡೋ ಮಾನವ, ಮೂರು ದಿನದ ಬಾಳು ನಮ್ಮದಿ. ಹಾಗಾದರೆ ಮಾನವ ಜನ್ಮ ಇಷ್ಟೇನಾ ಎಂದು ಯೋಚಿಸಿದಾಗ ಇದಕ್ಕೆ ಉತ್ತರ ಹುಡುಕುತ್ತಾ ಹೋದಾಗ ಎಲ್ಲವೂ ಶೂನ್ಯವೆನಿಸಿಬಿಡುತ್ತದೆ. ಇಲ್ಲಿ ಎಲ್ಲವೂ ಪ್ರಕೃತಿಯ ಲೀಲಾ ವಿನೋದವೇ. ಅವಳು ಒಲಿದರೆ ಮನುಜರ ಬಾಳು ಸವಿಯಬಹುದಾದ ಒಂದು ಹಣ್ಣು, ಇಲ್ಲದಿದ್ದರೆ ಬಾಳೆ ಮಣ್ಣು. ಇಲ್ಲಿ ನಮ್ಮದೇನಿದೆ ಎಲ್ಲವೂ ಆ ಪ್ರಕೃತಿ ಮಾತೆಯ ಕೈಯಲ್ಲಿದೆ. ಇದೇ ಸತ್ಯ, ಇದೇ ನಿತ್ಯ.